ಹಾಯ್ ಫ್ರೆಂಡ್ಸ್, ಮಲ್ನಾಟ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಹೀರೆಕಾಯಿ ಜೊತೆಗೆ ಮೊಟ್ಟೆಯನ್ನು ಸೇರಿಸಿಬಿಟ್ಟು ಯಾವ ರೀತಿ ಪಲ್ಯವನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ. ಹೀರೆಕಾಯಿ ಎಗ್ ಬುರ್ಜಿ ಅಂತಲೂ ಹೇಳ್ಬೋದು, ಅಥವಾ ಹೀರೆಕಾಯಿ ಪಲ್ಯ ಮೊಟ್ಟೆ ಹಾಕಿಬಿಟ್ಟು ಪಲ್ಯ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲನೇದಾಗಿ ಒಂದು ದಪ್ಪ ತಳದ ಕಡಾಯಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ 1/4 ಟೀಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಜೀರಿಗೆ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1 ಹಸಿಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಇದಕ್ಕೆ 2 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನೀಟಾಗಿ ಈ ರೀತಿ ಫ್ರೈ ಮಾಡಬೇಕು. ಸ್ವಲ್ಪ ಕಂದು ಬಣ್ಣ ಬರಲಿ, ತುಂಬ ಕಲರ್ ಚೇಂಜ್ ಆಗೋದು ಬೇಡ. 1.5-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತದನಂತರ ಇದಕ್ಕೆ 1/10 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ 1/4 ಟೇಬಲ್ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ದು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಫ್ರೆಶಾಗಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಬೆಟರು, ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ 1 ಟೊಮೆಟೊವನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಂ ಗಾತ್ರದ ಟೊಮೆಟೊ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಮೆತ್ತಗಾಗೋ ತನಕ. ಉಪ್ಪು ಹಾಕ್ಕೊಂಡು ನೀವೇನಾದರೂ ಫ್ರೈ ಮಾಡ್ಕೊಂಡ್ರೆ ಅಂದರೆ ಬೇಗ ಫ್ರೈ ಆಗುತ್ತೆ, ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು, ಒಂದು ಸ್ಪೂನಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಕಟ್ಟಾಗಬೇಕು. ನೋಡಿ, ಈ ರೀತಿ ಕಟ್ಟಾದರೆ ಸಾಕಾಗುತ್ತೆ. ಇಷ್ಟು ಬೆಂದ ನಂತರ ನನ್ನಲ್ಲಿ 150 ಗ್ರಾಮಷ್ಟು ಮೀಡಿಯಂ ಗಾತ್ರದ 1 ಹೀರೆಕಾಯಿ, ಸೊ ಇದನ್ನು ಮೇಲೆಗಡೆ ನಾರನ್ನು ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಳೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಬಲ್ತಿತ್ತು ಅಂತ ಹೇಳಿದರೆ ಒಳಗಡೆ ಬೀಜ ತೆಗಿಬೇಕಾಗುತ್ತೆ. ಸೊ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು, ಹಾಗೆ ಇದಕ್ಕೆ 1/4 ಟೀಸ್ಪೂನಷ್ಟು ಅರ್ಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಉಪ್ಪು ಅರ್ಶಿನದ ಪುಡಿ ಎಣ್ಣೆಯಲ್ಲಿ ಹೀರೆಕಾಯನ್ನು ಮಿಕ್ಸ್ ಮಾಡ್ತಾ ಹೋಗಿ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು 1/10 ನಿಮಿಷ ಬೇಯಲಿಕ್ಕೆ ಬಿಡಿ. ಸಣ್ಣ ಊರಲ್ಲೇ ಚೆನ್ನಾಗಿ ಬೇಯಬೇಕು, ಅದರಲ್ಲಿರುವಂಥ ನೀರೇ ಬಿಟ್ಕೊಂಡು ಬೇಯುತ್ತೆ, ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ನೋಡಿ, ಈ ರೀತಿ ನೀಟಾಗಿ ಬೆಂದಿರಬೇಕು. ನೀವು ಸ್ಪೂನಲ್ಲಿ ಕಟ್ ಮಾಡಿದಾಗ 90%ಅಷ್ಟು ಬೆಂದಿರಲಿ, ನೀಟಾಗಿ ಕಟ್ಟಾಗಬೇಕು ಈ ರೀತಿ. ನೋಡಿ, ಇಷ್ಟು ಬೆಂದಾದಮೇಲೆ ಇದಕ್ಕೆ 1/4 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಹಾಗೆ 1 ಟೀಸ್ಪೂನು ಧನಿಯಾ ಪೌಡರು, ಹಾಗೆ 1/4 ಟೀಸ್ಪೂನಷ್ಟು ಜೀರಿಗೆ ಪೌಡರನ್ನು ಕೂಡ ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾಕಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದುಬಿಟ್ಟು ಆ ಹೀರೆಕಾಯಿಗೆಲ್ಲ ಹಿಡ್ಕೊಳ್ಬೇಕು. ಆ ಕಾರಣಕ್ಕೆ 1/2 ಟೇಬಲ್ಸ್ಪೂನ್ ಸಾಕು, ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಇಷ್ಟು ಹಾಕ್ಕೊಂಡು ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು 1-5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಆ ಮಸಾಲೆ ಫ್ಲೇವರ್ ಎಲ್ಲ ಹಿಡ್ಕೊಳ್ಬೇಕು ಹೀರೆಕಾಯಿಗೆ, ಹಸಿ ವಾಸನೆ ಎಲ್ಲ ಹೋಗಬೇಕು. ಇಷ್ಟು ಆದಮೇಲೆ ಇದಕ್ಕೆ 2 ಮೊಟ್ಟೆಯನ್ನು ಒಡೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಮೊಟ್ಟೆ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಇದಕ್ಕೆ 1/4 ಟೀಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಪೆಪ್ಪರ್ ಪೌಡರು, ಹಾಗೆ 1/4 ಟೀಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ 1 ಟೇಬಲ್ಸ್ಪೂನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮೊಟ್ಟೆಯನ್ನು ಈ ರೀತಿ ಹೊಡಿತಾ ಹೊಡಿತಾ ಹೀರೆಕಾಯಿ ಜೊತೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಲಿಕ್ಕೆ ಬಿಡಿ. ಮೊಟ್ಟೆ ಬೇಗ ಬೇಯುತ್ತೆ, 1-2 ನಿಮಿಷ ಸಾಕು ಅಷ್ಟೇ. ನೋಡಿ, 1-2 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ, ಹಸಿ ರಾ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸಣ್ಣ ಊರಲ್ಲೇ ಹೇಗೆ ಕುದಿತಾ ಇದೆ ಅಂತ, ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ. ನೋಡಿ, ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕು ಅನಿಸಿದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇಳಿಸ್ಕೊಂಡು ಬಡಿಸ್ಕೊಂಡ್ರೆ ಆಯಿತು. ತುಂಬ ಈಸಿ ಆದಂತಹ ಒಂದು ರೆಸಿಪಿ. ಬರೀ ಹಾಗೆ ಎಗ್ ಬುರ್ಜಿ ಮಾಡೋಕ್ಕಿಂತ ಈ ರೀತಿ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಚಪಾತಿಗಾಗಿರ್ಬೋದು ಅಥವಾ ಅನ್ನ ಸಾರು, ಅನ್ನ ರಸಂ ಜೊತೆಗೆ ಇದೆಲ್ಲ ಚೆನ್ನಾಗಿರುತ್ತೆ ಸೈಡ್ ಡಿಶಾಗಿ ತಿನ್ನಲಿಕ್ಕೆ. ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.